ಶಿವಮೊಗ್ಗದಲ್ಲಿ ಹೊಸ ವರ್ಷಾಚರಣೆ ವೇಳೆ ಅಚಾತುರ್ಯವೊಂದು ನಡೆದಿದೆ. ಗಾಳಿಯಲ್ಲಿ ಗುಂಡು ಹಾರಿಸಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಗಾಳಿಯಲ್ಲಿ ಹಾರಿಸಿದಂತಹ ಗುಂಡು ತಗುಲಿ ಓರ್ವನಿಗೆ ಗಾಯ ಆಗಿದೆ. ಶಿವಮೊಗ್ಗದ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಈ ಅಚಾತುರ್ಯ ನಡೆದಿರುವಂಥದ್ದು. ಗಾಳಿಯಲ್ಲಿ ಗುಂಡು ಹಾರಿಸಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅವಘಡ ನಡೆದಿದೆ. ಪಾರ್ಟಿ ನಡುವೆ ಗುಂಡು ಹಾರಿಸಿರುವಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಗೋಪಾಲ್ ಗ್ಲಾಸ್ ಹೌಸ್ ಮಾಲೀಕ ಮಂಜುನಾಥ್ ಹೋಲೇಕರ್ ಸಾವನ್ನಪ್ಪಿರುವಂಥದ್ದು. ಗನ್ ಫೈರ್ ಮಾಡಿದ ಮಂಜುನಾಥ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇವರು ಹಾರಿಸಿದಂಥ ಗುಂಡು ಒಬ್ಬನ ಮೇಲೆ ಬಿದ್ದು ಅದು ಒಬ್ಬ ವ್ಯಕ್ತಿ ಗಾಯಗೊಂಡಿದ್ರೆ ಈ ಒಂದು ಗುಂಡನ್ನು ಹಾರಿಸಿದಂಥ ವ್ಯಕ್ತಿ ಮಂಜುನಾಥ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 12 ಗಂಟೆಗೆ ಸರಿಯಾಗಿ ಗನ್ ಫೈರ್ ಮಾಡಿದ್ರು ಮಂಜುನಾಥ್ ಅವರು. ಓರ್ವ ಯುವಕನಿಗೆ ಗಂಭೀರವಾದಂಥ ಗಾಯ ಆಗಿದೆ. ಆಸ್ಪತ್ರೆಗೆ ಆತನನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಗುಂಡು ತಗಲಿ ಗಾಯಗೊಂಡಿರುವಂಥ ಯುವಕನಿಗೆ ಚಿಕಿತ್ಸೆ ಕೊಡಲಾಗ್ತದೆ. ಮತ್ತು ಒಂದು ಕಡೆ ಮಂಜುನಾಥ್ ಅವರೇ ಸಾವನ್ನಪ್ಪಿದ್ದಾರೆ. ಇವರು ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕಾ ಇವರಿಂದ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹೃದಯಾಘಾತದಿಂದ 12 ಗಂಟೆ ಆಯ್ತಲ್ಲ, ಆ ಟೈಮ್ನಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತೇನೋ. ಈ ಟೈಮ್ನಲ್ಲಿ ಗುಂಡು ಹಾರಿಸಿದ್ದಾರೆ. ಗುಂಡು ಹಾರಿಸಿರುವಂತಹ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ಆ ಗುಂಡು ಬಿದ್ದಿರುವಂತದ್ದು, ಆತನಿಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತದೆ. ಮತ್ತು ಒಂದ್ ಕಡೆ ಗುಂಡು ಹಾರಿಸಿದ ಮಂಜುನಾಥ್ ಅವರೇ ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ವಿನಯ್, ಏನಾಗಿದ್ದಲ್ಲಿ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ? ಪೃಥ್ವಿ, ಶಿವಮೊಗ್ಗದಲ್ಲಿ ನಿನ್ನೆ ಹೊಸ ವರ್ಷ ಆಚರಣೆಯ ಸಂಭ್ರಮಾಚರಣೆ ವೇಳೆ ಅಚಾತುರ್ಯ ಒಂದು ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಹೊಸ ವರ್ಷದ ಪಾರ್ಟಿಯನ್ನ ಆಯೋಜನೆ ಮಾಡಿ ಮನೆ ಮುಂದೆ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡ್ಕೊಂಡಿರ್ತಾರೆ. ಮಂಜುನಾಥ್ ಓಲೇಕರ್ ಅನ್ನುವ ವ್ಯಕ್ತಿ ಮನೆ ಮುಂದೆನೆ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡ್ಕೊಂಡಿರ್ತಾರೆ. ಆ ಪಾರ್ಟಿಯಲ್ಲಿ ಮೋಜು ಮಸ್ತಿ ಎಲ್ಲ ಕೂಡ ನಡೆದಿರುತ್ತೆ. ಅದೇ ಸಂದರ್ಭದಲ್ಲಿ ಈ ಆ ಮಂಜುನಾಥ್ ಓಲೇಕರ್ ಅನ್ನುವ ವ್ಯಕ್ತಿ ಕೂಡ ಒಂದು ಅವರು ಅಲ್ಲಿರುವಂತಹ ಲೈಸೆನ್ಸ್ ವಿತ್ ಗನ್ ಅನ್ನ ತೆಗೆದುಕೊಂಡು ಏರ್ ಫೈರ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಮಿಸ್ ಫೈರ್ ಆಗಿ ಅದು ಪಕ್ಕದಲ್ಲಿದ್ದಂತಹ ಅದೇ ಏರಿಯಾದ ವಿನಯ್ ಅನ್ನುವ ವ್ಯಕ್ತಿಯ ಮೇಲೆ ಆ ಗುಂಡು ತಗಲಿದೆ, ಕಾಲಿಗೆ ಗುಂಡು ತಗಲಿದೆ. ಆ ಗುಂಡು ತಗಲಿದ ಹೊತ್ತಿಗೆ ಆತನು ಸ್ವಲ್ಪ ಗಾಯಗೊಂಡಿರ್ತಾನೆ. ಹಾಗೆ ಅವರನ್ನ ಆಸ್ಪತ್ರೆಗೂ ಕೂಡ ಮ್ಯಾಕ್ಸ್ ಶಿವಮೊಗ್ಗದ ಮ್ಯಾಕ್ಸ್ ಹಾಸ್ಪಿಟ್ಲ್ಗೆ ಅವರನ್ನ ರವಾನೆ ಮಾಡೋ ಕೂಡ ಆಗುತ್ತದೆ. ಇದೇ ಸಮಯದಲ್ಲಿ ಮಂಜುನಾಥ್ ಓಲೇಕರ್ಗೂ ಹೃದಯಾಘಾತ ಆಗಿದ್ದು ಆ ಸ್ಥಳದಲ್ಲೇ ಆತ ಮೃತಪಟ್ಟಿರ್ತಾನೆ ಪೃಥ್ವಿ. ಈ ಪ್ರಕರಣದ ವಿರೋಧ ಈಗ ತನಿಖೆ ಕೂಡ ನಡೀತಾ ಇದೆ. ಯಾಕೆ ಆ ಗನ್ನನ್ನ ತಂದಿದ್ರು, ಲೈಸೆನ್ಸ್ ಇದ್ರು ಕೂಡ ಬಳಸುವಾಗಿಲ್ಲ ಅಂತ ಹೇಳಿ ಸರ್ಕಾರ ಕೂಡ ಹೇಳಿತ್ತು, ಹಾಗೆ ಪೊಲೀಸ್ ಇಲಾಖೆ ಕೂಡ ಹೇಳಿತ್ತು. ಆದ್ರೆ ಈತ ಗನ್ ಅನ್ನ ತೆಗೆದುಕೊಂಡು ಏರ್ ಫೈರ್ ಮಾಡಿ ಮಿಸ್ ಒಂದು ರೀತಿಯಲ್ಲಿ ಭಯ ಹುಟ್ಟಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದ ತಿಳಿದು ಬಂದಿದೆ ಪೃಥ್ವಿ. ಈಗ ಓಕೆ, ಥ್ಯಾಂಕ್ ಯು ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.